ಭಯ ಪಟ್ಕೊಂಡು ಒಳಗಡೆ ಇರ್ತೀವೋ, ಒಳಗಡೆ ಇದ್ರೆ ನಾವು ತೊಂದರೆ ಆಗಿರುವಂತ ಜನಗಳನ್ನ ನಾವು ನೋಡಬೇಕಲ್ವಾ ಸರ್. ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡ್ರೆ ಮೇ ಬಿ ನಮ್ಮ ಕೈಲಿ ಒಂಚೂರು ಅಳಿಲಿ ಸೇವೆ ಮಾಡುವಂಥ ಒಂದು ಹೆಲ್ಪ್ ಮಾಡುವಂಥ ಒಂದು ಗುಣ ಹೊಂದಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮನೆಯೊಳಗೆ ಕೂತ್ಕೊಂಡ್ಬಿಟ್ರೆ ಏನೂ ಆಗಲ್ಲ, ಆಚೆ ಬಂದು ಒಂಚೂರು ಕೆಲಸ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಇದಕ್ಕೆ ಪ್ರೋತ್ಸಾಹ ಎಲ್ಲ ಬಂದು ರಘು ಸರ್ ಜೊತೆಗೆ ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಡಿ ಎಲ್ ಹರೀಶ್ ಸರ್ ಇರ್ಬೋದು, ನಮಗೆ ಕಾಲ್ ಮಾಡಿ ಮಾತಾಡೋದಂತಿದ್ದಿರ್ಬೋದು, ಮತ್ತು ಪ್ರಸನ್ನ ಸರ್ ಇರ್ಬೋದು ನಮಗೆ ಕಾಲ್ ಮಾಡಿ ಮಾತಾಡಿ ಏನಾಗ್ತಾ ಇದೆ, ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅನ್ನೋಂಥದ್ದಿರ್ಬೋದು, ಅವರ ಒಂದು ಸಹಕಾರದಿಂದನೇ ಇದೆಲ್ಲ ಆಗ್ತಾ ಇರೋದು. ಜೊತೆಗೆ ರಾಘವೇಂದ್ರ ಸರ್ ಅಂತೂ ತುಂಬಾ ಹುರಿದುಂಬಿಸ್ತಾರೆ, ಮಾಡಬೇಕು ಏನೋ ಒಂದು ಅನ್ನೋಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವಾಗ ಆಚೆ ಬಂದು ಏನೋ ಒಂದಷ್ಟು ಮಾಡ್ತಾ ಇದ್ದೀವಿ, ವರ್ಷದಿಂದನೂ ಮಾಡ್ತಾ ಇದ್ದೀವಿ. ಬಟ್ ಇನ್ನು ಮುಂದಕ್ಕೆ ಏನಾಗುತ್ತೋ ನಮ್ಮ ಕೈಲಿ ಆಗಿದ್ದ ಸಹಾಯ ಇದು ತುಂಬ ಹೆಚ್ಚೆಚ್ಚಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಳಿಲು ಸೇವೆ ಅಂತ ಅಂದ್ಕೊಳ್ತೀನಿ ಸರ್.